ಭವ್ಯ ಭಕ್ತಿಯ ರಾಮ ಮಂದಿರಕ್ಕೆ ಇಂದು ಶಂಕುಸ್ಥಾಪನೆ ಕರಸೇವಕರ ಕನಸು ನನಸು ಕೋವಿಡ್-19 ನಡುವೆಯೂ ಇಂದು ರಾಮ ಮಂದಿರ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಪರಿಷತ್ ಚುನಾವಣೆಗೆ ಅಭ್ಯರ್ಥಿ ಆಯ್ಕೆ ಹೈಕಮಾಂಡ್ ನಡೆಯ ಬಗ್ಗೆ ರಾಜ್ಯ ಕೈ ನಾಯಕರಲ್ಲಿ ಗೊಂದಲ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬೆಂಬಲಿಗರಿಂದ ಪರಿಷತ್ ಸ್ಥಾನಕ್ಕೆ ಪೈಪೋಟಿ 24 ಗಂಟೆಯಲ್ಲಿ 10,000 ಮಂದಿಗೆ ಕೊರೋನಾ ಪಾಸಿಟಿವ್ ಕೊರೋನಾದಿಂದ 279 ಮಂದಿ ಸಾವು 775,000 ಗಡಿ ದಾಟಿದ ಕೊರೋನಾ ಸೋಂಕಿತರ ಸಂಖ್ಯೆ ಕೊರೋನಾ ಸೋಂಕಿನಿಂದ ತಮಿಳುನಾಡಿನ ಶಾಸಕ ಬಲಿ ಶೋಭದ ದಿನದಂದೇ ಮೃತಪಟ್ಟ ಡಿಎಂಕೆ ಶಾಸಕ ದೇಶದಲ್ಲಿ ಇದೇ ಮೊದಲ ಬಾರಿಗೆ ಕೊರೋನಾಗೆ ಜನಪ್ರತಿನಿಧಿಯೊಬ್ಬರು ಬಲಿ ರಾಜ್ಯಸಭಾ ಟಿಕೆಟ್ ಆಸೆ ಯಾರಿಗಿರಲ್ಲ ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಬದ್ಧ ಭೈರತಿ ಬಸವರಾಜ್ ಹೇಳಿಕೆ